ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತು ನಡೆದಂತಹ ಎಕ್ಸಾಮ್ ತ್ರೀ ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ನಾವು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ ಜೊತೆಗೆ ಇದರ ಕೀ ಆನ್ಸರ್ ಕೂಡ ಆದಷ್ಟು ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊರೆಯಲಿ ಬನ್ನಿ ಸರ್ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ನಿಮಗೆಲ್ಲರಿಗೂ ಕೂಡ ದಯವಿಟ್ಟು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅಥವಾ ಎಕ್ಸಾಮ್ ತ್ರೀ ಬರಿತಾಯಿದ್ದೀರೋ ಅಥವಾ ನಿಮ್ಮ ಮನೆಯಲ್ಲ ಯಾರಾದರೂ ಬರಿತಾಯಿದ್ರೆ ದಯವಿಟ್ಟು ಆ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲಡಿಗೆ ಕಳುಹಿಸಿ ಕೊಡಿ ಎಲ್ಲರಿಗೂ ಅರ್ಥ ಆಗ್ತಾ ಇದ್ದಲ್ವಾ ದಯವಿಟ್ಟು ಕಳುಹಿಸಿ ಕೊಡಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲೆ ಅಡಿಗೆ ಫೋಟೋ ಹೊಡೆದುಬಿಟ್ಟು ಕಳಿಸಿ ಕೊಡಿ ಸರ್ ಬನ್ನಿ ಸರ್ ಫಸ್ಟ್ ಮೇನ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸ್ ಗಿವನ್ ಅಂತ ಇದೆ ಮೊದಲನೆಯ ಪ್ರಶ್ನೆ ದಿ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಶುಡ್ ಬಿ ಇನ್ ಡ್ಯಾಶ್ ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಬಂದು ಓರಲ್ ಅಥವಾ ರಿಟರ್ನಲ್ಲಿ ಆಗಿರಬೇಕು ಅಂತ ಇದೆ ನಂತರದಲ್ಲಿ ಆನ್ಸರ್ ಕ್ವಶನ್ ನಂಬರ್ ಟು ಆಶಾ ಉಷಾ ಆ್ಯಂಡ್ ದಿಶಾ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ ಫೈ ಇಸ್ ಟು ಟು ಇಸ್ ಟು ತ್ರೀ ಇಸ್ ಟು ಟು ಫೈ ಇಸ್ ಟು ಫೈ ಈಸ್ ಟು ತ್ರೀ ಇಸ್ ಟು ಟು ಇಫ್ ದಿಶಾ ರಿಟೈರ್ಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಆಶಾ ಆ್ಯಂಡ್ ಉಷಾ ವಿಲ್ ಬಿ ಡ್ಯಾಶ್ ಅಂತ ಇದೆ ಹಾಗಿದ್ದರೆ ಇದರಲ್ಲಿ ಯಾರು ರಿಟೈರ್ ಆಗ್ತಾ ಇದ್ದಾರೆ ಈಗ ದಿಶಾ ದಿಶಾ ಅವರ ಪ್ರಾಫಿಟ್ ಎಷ್ಟಾಗಿತ್ತೋ ರೇ ಇದು ಏನಂತೀರ ಶೇರಿಂಗು ಟೂ ಪರ್ಸೆಂಟ್ ಆಗಿತ್ತು ಹಾಗಿದ್ರೆ ಅದನ್ನು ತೆಗೆದ್ರೆ ಎಷ್ಟು ಉಳಿಯುತ್ತೆ ಅಂತ ಇಲ್ಲಿ ಕೇಳಲಾಗಿದೆ ಅದು ಅಷ್ಟೇ ಇರುತ್ತೆ ಫೈ ಇಸ್ ಟು ತ್ರೀ ಇಸ್ ದಿ ರೈಟ್ ಆನ್ಸರ್ ಆಗತ್ತೆ ನಂತರದಲ್ಲಿ ವೆನ್ ಶೇರ್ಸ್ ಕೆನಾಟ್ ಬಿ ಫಾರ್ ಫಿಟೆಡ್ ವಾಟ್ ಡಸ್ ಇಟ್ ಮೀನ್ ಅಂತ ಕೇಳಲಾಗಿದೆ ಮೂರನೆಯಕ್ಕೆ ಸರಿಯಾದ ಉತ್ತರ ಬಂದು ಎ ನಾನ್ ಪೇಮೆಂಟ್ ಆಫ್ ಕಾಲ್ಸ್ ಮನಿ ಅನ್ನೋದು ಸರಿಯಾದ ಉತ್ತರ ನಾಲ್ಕನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ ಫಿಕ್ಸ್ಡ್ ಅಸೆಟ್ ಡಜಂಟ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಬಂದು ಡಿ ಆಗತ್ತೆ ಇನ್ವೆಂಟ್ರಿ ಅಂತ ನಂತರದಲ್ಲಿ ಐದನೆಯ ಪ್ರಶ್ನೆ ಫಸ್ಟ್ ಮೇನ್ ಎಮ್ ಸಿ ಕ್ಯೂಸ್ ಐದಿರುತ್ತೆ ಐದಕ್ಕೆ ಐದು ಅಂಕಗಳು ಇದರಲ್ಲಿ ಸ್ವಲ್ಪ ಡೌಟ್ ಇದೆ ನನಗೆ ಏನಿ ಡೌಟನ್ನು ಏನಾದರೂ ನಿಮಗೆ ಕರೆಕ್ಟ್ ಉತ್ತರ ಗೊತ್ತಿದ್ದರೂ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ಆರ್ ಟ್ರೀಟೆಡ್ ಆ್ಯಸ್ ಎ ಡ್ಯಾಶ್ ಅಂತ ಇದೆ ನನಗೆ ಏ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸು ಡೌಟ್ ಇದೆ ಕರೆಕ್ಟ್ ಆನ್ಸರ್ ದಯವಿಟ್ಟು ಗೊತ್ತಿದ್ದವರು ಅದನ್ನು ಕಮೆಂಟಲ್ಲಿ ತಿಳಿಸಿ ಬನ್ನಿ ಸರ್ ಸೆಕೆಂಡ್ ಮೇನ್ ಕ್ವಶನು ಫಿಲಿಂದ ಬ್ಲ್ಯಾಂಕ್ಸಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಪೇಪರನ್ನು ಕಳಿಸುವ ಸಮಯದಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಬರೆಯೋದು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಇದೆ ಅದು ಕೂಡ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ದಿ ಪ್ರಾಫಿಟ್ ಆ್ಯಂಡ್ ದ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟೀಸ್ ಈಸ್ ಕ್ರೆಡಿಟೆಡ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ ಇದಕ್ಕೆ ಆನ್ಸರು ಬಂದುಬಿಟ್ಟು ಕ್ಯಾಪಿಟಲ್ ಅನ್ನೋದು ಸರಿಯಾದ ಉತ್ತರ ಆರನೇದು ಆನ್ಸರು ಕ್ಯಾಪಿಟಲ್ ಆಗುತ್ತೆ ಏಳನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ ಅಟ್ ದಿ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಪಾರ್ಟ್ನರ್ ಲೋನ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ಡ್ಯಾಶ್ ಅಂತ ಇದೆ ಅದಕ್ಕೆ ಬಂದುಬಿಟ್ಟು ನಿಮ್ಮ ಏನು ರಿಯಲೈಸೇಷನ್ ಅಕೌಂಟ್ ಅಂತ ಆಗತ್ತೆ ಆಯಿತಾ ಎಂಟನೆಯ ಪ್ರಶ್ನೆ ಡಿವೆಂಚರ್ಸ್ ಕೆನಾಟ್ ಬಿ ರಿಡೀಮಬಲ್ ಅಟ್ ಡ್ಯಾಶ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಡಿಸ್ಕೌಂಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನಂತರದಲ್ಲಿ ಒಂಬತ್ತನೆಯ ಪ್ರಶ್ನೆ ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ದಿ ಬೇಸಿಕ್ ಆ್ಯಂಡ್ ದಿ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ ಅಂತ ಇದೆ ಒಂಬತ್ತನೆಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಅದು ಫೈನಾನ್ಷಿಯಲ್ ಅಂತ ಆಗತ್ತೆ ನಂತರದಲ್ಲಿ ಮತ್ತೆ ಮೊದಲನೆಯ ಮೇನ್ ಕ್ವಶನನ್ನು ಏನು ನಾವು ಮಾಡಿದ್ವೋ ಯಾವುದು ಎಮ್ ಸಿ ಕ್ಯೂಸಲ್ಲಿ ಐದನೆಯ ಪ್ರಶ್ನೆ ಡೌಟ್ ಇತ್ತೋ ಹಾಗೆ ಇದರಲ್ಲೂ ಕೂಡ ಆ ಹತ್ತನೆಯ ಪ್ರಶ್ನೆ ಸ್ವಲ್ಪ ಡೌಟಲ್ಲಿದ್ದೀನಿ ಡ್ಯಾಶ್ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್ ಟು ಮೆರ್ ದಿ ಶಾರ್ಟ್ ಟರ್ಮ್ ದಿ ಸಾಲ್ವೆನ್ಸಿ ಆಫ್ ದಿ ಬಿಸ್ನೆಸ್ ಅಂತ ಇದೆ ಇದಕ್ಕೆ ಲಿಕ್ವಿಡಿಟಿ ಅಥವಾ ಸಾಲ್ವೆನ್ಸಿ ನೈಂಟಿ ಪರ್ಸೆಂಟ್ ಸಾಲ್ವೆನ್ಸಿ ಇರ್ಬೋದು ಅಂತ ಅನಿಸ್ತಾ ಇದೆ ಆದರೆ ಗೊತ್ತಿಲ್ಲ ದಯವಿಟ್ಟು ಕರೆಕ್ಟಾಗಿ ಆನ್ಸರ್ ಗೊತ್ತಿರೋರು ಹತ್ತನೆಯ ಪ್ರಶ್ನೆಗೆ ದಯವಿಟ್ಟು ನಮ್ಮ ಕಮೆಂಟ್ಸಲ್ಲಿ ತಿಳಿಸಬೇಕು ಬನ್ನಿ ಸರ್ ಮ್ಯಾಚ್ ದ ಫಾಲೋಯಿಂಗ್ ಇದೆ ಥರ್ಡ್ ಮೇನ್ ಕ್ವಶನು ಐದು ಎಮ್ ಸಿ ಕ್ಯೂ ಆಯಿತು ಐದು ಫಿಲಿನ ದ ಬ್ಲ್ಯಾಂಕ್ಸು ಈಗ ಐದು ಮ್ಯಾಥ್ಸ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ನಾವು ಫ್ಲಕ್ಚುವೇಟಿಂಗ್ ದಿ ಕ್ಯಾಪಿಟಲ್ ಸಿಸ್ಟಮಿಗೆ ಹಂಡ್ರೆಡ್ ಪರ್ಸೆಂಟು ಬಂದು ಸರಿಯಾದ ಉತ್ತರ ಚೇಂಜ್ ಇನ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಕೌಂಟ್ ಅಂದರೆ ಐದನೆಯದು ಸರಿಯಾದ ಉತ್ತರ ಎಗೆ ಗೆ ಐದನೆಯ ಆನ್ಸರು ಎಕ್ಸಿಕ್ಯೂಟರ್ಸಿಗೆ ಬಿ ಕ್ವಶನ್ನಿಗೆ ಬಂದುಬಿಟ್ಟು ಎಕ್ಸಿಕ್ಯೂಟರ್ಸ್ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಇದೆ ಅಲ್ವಾ ಅದಕ್ಕೆ ಸರಿಯಾದ ಉತ್ತರ ಬಂದು ರಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ನಂತರದಲ್ಲಿ ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂತ ಇದೆ ಅಲ್ವಾ ಅದಕ್ಕೆ ಬಂದುಬಿಟ್ಟು ಆರ್ಟಿಫಿಷಿಯಲ್ ಪರ್ಸನ್ಸಿಗೆ ಡಿ ಆನ್ಸರಿಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಹಾರಿಜೆಂಟಲ್ ಅನಾಲಿಸಿಸ್ ಕ್ವೆಶನ್ ನಂಬರ್ ಇ ಮ್ಯಾಥ್ಸ್ ಆಫ್ ಫಾಲೋಯಿಂಗಲ್ಲಿ ಅದಕ್ಕೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ದಯವಿಟ್ಟು ವಿಡಿಯೋ ಮುಗಿದ ತಕ್ಷಣ ಆಮೇಲೆ ಖುಷಿ ಖುಷಿಯಾಗಿ ನಮ್ಮನ್ನು ಟಾಟಾ ಬಾಯ್ ಬಾಯ್ ಸಿ ಯು ಸೋನ್ ಅಂದ್ಬಿಟ್ಟಿರ ದಯವಿಟ್ಟು ನೀವು ಫಸ್ಟ್ ಮೇನ್ ಕ್ವಶನ್ ಏನು ಇಪ್ಪತ್ತು ಅಂಕದಿತ್ತಲ್ವ ಅದಕ್ಕೆ ಗಳಿಸಿದಂತಹ ಅಂಕಗಳನ್ನು ವಾಟ್ ಈಸ್ ಯುವರ್ ಸ್ಕೋರ್ ಫಾರ್ ಟ್ವೆಂಟಿ ಮಾರ್ಕ್ಸ್ ಇಪ್ಪತ್ತು ಅಂಕಗಳಿಗೆ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನು ದಯವಿಟ್ಟು ತಾವುಗಳು ಕಮೆಂಟ್ಸಲ್ಲಿ ಹಾಕಬೇಕು ಅಂತ ಒಂದು ರಿಕ್ವೆಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಇನ್ ಒನ್ ಸೆಂಟೆನ್ಸಸ್ ಈಚ್ ಅಂತ ಇದೆ ಹನ್ನೆರಡನೆಯ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಸ್ಟೇಟ್ ಎನಿ ಒನ್ ರೀಸನ್ ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್ ಅಂತ ಇದೆ ಅದಕ್ಕೆ ತಾವುಗಳು ಏನಾದರೂ ಅದಕ್ಕೆ ತಕ್ಕಂಥ ಆನ್ಸರನ್ನು ಬರೀಬೋದು ಬಹಳ ಆನ್ಸರ್ಸ್ಗಳಿವೆ ಅದರಲ್ಲಿ ಎರಡನ್ನು ನಾನು ಹೇಳ್ತೇನೆ ಟುಗೆಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಬರೆದ್ರೆ ಅದಕ್ಕೆ ಒಂದು ಉತ್ ಅಂಕಗಳು ಸಿಗುತ್ತೆ ಅದು ಬರೀಲಿಲ್ಲ ಅಂದರೆ ಕ್ಯಾಪಿಟಲ್ ಅಂತ ಬರೆದ್ರೂ ಕೂಡ ಸರಿಯಾದ ಉತ್ತರ ಆಗುತ್ತೆ ಹದಿಮೂರನೆಯ ಪ್ರಶ್ನೆ ಥರ್ಟೀನ್ತ್ ಕ್ವಶನ್ ಡಿವೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್ ಅಂತ ಇದೆ ಟ್ರೂ ಆರ್ ಫಾಲ್ಸ್ ಅಂತ ಇದೆ ಅದು ಸರಿಯಾದ ಉತ್ತರ ಟ್ರೂ ಅನ್ನೋದು ಸರಿಯಾದ ಉತ್ತರ ಹದಿನಾಲ್ಕನೆಯ ಪ್ರಶ್ನೆ ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ ಭಾಳ ಈಸಿ ಕಂಪ್ಯಾರಿಟಿವ್ ಅಂತ ಬರೆದರೂ ಕೂಡ ಮಾರ್ಕ್ಸ್ ಸಿಗತ್ತೆ ಯಾವ್ದಾರು ಒಂದು ಬರೀರಿ ಅಂತ ಇದೆ ಇನ್ನೊಂದು ರೇಷಿಯೋ ಅನಾಲಿಸಿಸ್ ಅಂತ ಬರೆದರೂ ಕೂಡ ನಿಮಗೆ ಏನಂತೀರ ಸರ್ ಅಂಕಗಳು ದೊರೆಯುತ್ತೆ ಮಾರ್ಕ್ಸ್ ವಿಲ್ ಕ್ರೆಡಿಟ್ ಆಯಿತಾ ಎಕ್ಸ್ಪ್ಯಾಂಡ್ ಇ ಪಿ ಎಸ್ ಅಂತ ಇದೆ ಭಾಳ ಈಸಿ ಅಲ್ವಾ ಇ ಪಿ ಎಸ್ ಅಂತ ಹೇಳಿದರೆ ಅರ್ನಿಂಗ್ ಪರ್ ಶೇರ್ ಅಂತ ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಅಂತ ಇದೆ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋಸ್ ಅಂತ ಹೇಳಿದರೆ ಬಹಳ ಮೀನಿಂಗ್ಗಳಿದ್ದಾವೆ ಯಾವುದಾದ್ರೂ ಒಂದು ಮೀನಿಂಗ್ ಬರೆದ್ರೆ ಸಾಕು ಯಾಕಂದರೆ ಇರದೇ ಒಂದು ಅಂಕದ ಪ್ರಶ್ನೆಗಳು ಒನ್ ಮಾರ್ಕ್ಸ್ ಅದಲ್ವಾ ಒನ್ ಸೆಂಟೆನ್ಸಸ್ ಒನ್ ವರ್ಡ್ ಆನ್ಸರು ನೋಡಿ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿ ವಿಲೆಂಟ್ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ನಾವು ಕ್ಯಾಶ್ ಫ್ಲೋ ಅಂತ ಕರಿತೀವಿ ಏನಿ ಹೌ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇದ್ದರೆ ನಾನು ಹೇಳಿದ್ನಲ್ವ ದಯವಿಟ್ಟು ಎಕ್ಸಾಮ್ ತ್ರೀ ಯಾರಾದರೂ ಇದ್ದರೆ ಎಕನಾಮಿಕ್ಸ್ ಆಗಿರ್ಬೋದು ಎಕನಾಮಿಕ್ಸ್ ನಾನೇ ಅಪ್ಲೋಡ್ ಮಾಡಿ ಕೊಡ್ತೇನೆ ಆಲ್ರೆಡಿ ಒಬ್ರಿಗೆ ಬುಕ್ ಮಾಡಿದ್ದೇನೆ ದಯವಿಟ್ಟು ಬೇರೆದಿದೆ ಅಲ್ವಾ ಬಿಸ್ನೆಸ್ ಸ್ಟಡೀಸು ಹಾಗೂ ನಿಮ್ಮ ಕಂಪ್ಯೂಟರ್ ಸೈನ್ಸು ಹಾಗೂ ಲ್ಯಾಂಗ್ವೇಜ್ ಯಾರಾದರೂ ಬರ್ತಾ ಇದ್ದರೆ ಕನ್ನಡ ಆಗಿರ್ಬೋದು ಹಿಂದಿ ಅಕೌಂಟ್ ಯಾವುದ್ರಿ ಸಾಂಸ್ಕೃತ್ ಉರ್ದು ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸ್ಕೊಡಿ ನಮ್ಮ ಮೇಲ್ ಐ ಡಿ ಆಲ್ ಇನ್ ಒನ್ ಪಿ ಡಿ ಎಫ್ ಡಬಲ್ ನೈನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇನ್ನೊಮ್ಮೆ ಹೇಳ್ತೇನೆ ಐ ರಿಪೀಟ್ ಆಲ್ ಇನ್ ಒನ್ ಎಲ್ ಎಲ್ ಆಲ್ ಐ ಎನ್ ಇನ್ ಓ ಎನ್ ಇ ಒನ್ ಪಿ ಡಿ ಎಫ್ ಡಬಲ್ ನೈನ್ ಅಟ್ ಜಿಮೇಲ್ ಡಾಟ್ ಕಾಮ್ ಎಲ್ಲರಿಗೂ ಕೂಡ ನೆನಪು ಇರಲಿ ನೆನಪು ಇರತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗಾಗಿಯೇ ಮಾಡಿರೋದಲ್ಲ ಹಾಗಾಗಿ ನಾನು ಆಲ್ ಇನ್ ಒನ್ ಅಂತ ಇಟ್ಟಿದ್ದೀನಿ ಅಂದರೆ ಎಲ್ಲ ಹಿಸ್ಟ್ರಿನವರಿಗೂ ಕಾಮರ್ಸ್ನವರಿಗೂ ಆರ್ಟ್ಸ್ನವರಿಗೂ ಸಾರಿ ಸೈನ್ಸ್ನವರಿಗೂ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟೆ ಅದರ ಹೆಸರು ನಾನು ಮೇಲ್ ಐಡಿಯ ಹೆಸರು ಆಲ್ ಇನ್ ಒನ್ ಅಂತ ಇಟ್ಟಿದ್ದೀನಿ ಪಿ ಡಿ ಎಫ್ ನಿಮಗೆ ಬೇಕಾಗಿರೋದು ಪಿ ಡಿ ಎಫು ಡಬಲ್ ನೈನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅನ್ನೋದು ಒಂಬತ್ತು ಅನ್ನೋದು ಒಂದು ಒಳ್ಳೆಯ ನಂಬರು ಹಾಗಾಗಿ ಲಕ್ಕಿ ನಂಬರ್ ಅದು ನಂದಂತ ಅಲ್ಲ ಎಲ್ಲರಿಗೂ ಕೂಡ ಎನಿ ಹೋಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಗೊಳು ಉಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಿಮಗೆ ಬೇಕಾಗಿರುವಂಥ ಯಾವ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ದೀರೋ ಯಾವ ಕೀ ಆನ್ಸರ್ಗಳನ್ನು ತಾವುಗಳು ವಾಚ್ ಮಾಡ್ತಾ ಇದ್ದೀರೋ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕೊಟ್ಟಿರ್ತಾರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿರ್ತೇನೆ ತಾವುಗಳು ಉಚಿತವಾಗಿ ಅದನ್ನು ಡೌನ್ಲೋಡನ್ನು ಮಾಡಿಕೊಳ್ಳಬಹುದು ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಗಾಡ್ ಬ್ಲೆಸ್ ಯು ಆಲ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ವಲ್ ಎಕ್ಸಾಮ್ ತ್ರೀ ಆಯಿತಾ ಧನ್ಯವಾದಗಳು ಮೇಕ್ ಯುವರ್ ಫ್ಯೂಚರ್ ಫ್ಯೂಚರನ್ನು ಬೇರೆಯವ್ರು ಯಾರು ಬಂದು ಏನಂತೀರಾ ಸರ್ ಗಂಡು ಮಗು ರೆಡಿ ಮಾಡಿದಂಗೆ ಮಾಡಿಕೊಡಲ್ಲ ಫ್ಯೂಚರ್ ಯು ಶುಡ್ ಮೇಕ್ ಯುವರ್ ಓನ್ ಫ್ಯೂಚರ್ ಧನ್ಯವಾದಗಳು ಗಾಡ್ ಬ್ಲೆಸ್ ಯು ಆಲ್ ಏನಾದರೂ ಡೌಟ್ ಇದ್ದಲ್ಲಿ ದಯವಿಟ್ಟು ತಾವುಗಳು ಕಮೆಂಟ್ಸಿನ ಮುಖಾಂತರ ನಮಗೆ ತಿಳಿಸಿದರೆ ನಾವು ಅದಕ್ಕೆ ಪರಿಹಾರವನ್ನು ಕೊಡುತ್ತೇವೆ